ಸ್ಪೀಚಲ್ಲಿ ಏನು ಪಬ್ಲಿಕ್ಕಾಗಿ ನಿಮ್ಮೆಲ್ಲರ ಮುಂದೆ ನಾನು ಹೇಳಿದ್ದೀನಿ, ಕೋಲಾರನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ, ಕೋಲಾರಕ್ಕೆ 24x7 ನೀರು ಕೊಡುವಂಥ ಕೆಲಸ, ಟೋಟಲಾಗಿ ಕೋಲಾರನ್ನು ಮಾರ್ಪಾಡು ಮಾಡಬೇಕು. ರೋಡ್ಸ್ ಆಗ್ಬೋದು, ಯು ಜಿ ಡಿ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಪೈಪ್ಲೈನ್ ಆಗ್ಬೋದು, ಗ್ಯಾಸ್ ಲೈನ್ ಆಗ್ಬೋದು, ಎಲ್ಲವನ್ನು ಮಾಡುವಂಥ ಕೆಲಸ ಮಾಡ್ತೀನಿ. ಕೋಲಾರಕ್ಕೆ ರಿಂಗ್ ರೋಡ್ ಮಾಡಿಸ್ತೀನಿ, ಕೋಲಾರಕ್ಕೆ 100%ಆಗಿ 24 hours ನೀರು ಕೊಡ್ತೀವಿ. ಕೋಲಾರ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ, ಯಾವುದೇ ಸಮುದಾಯ, ನನಗೆ ಜಾತಿ ನೀತಿ ಗೊತ್ತಿಲ್ಲ, ನಾನು ಯಾವ ಸಮುದಾಯ ನಾನು ದೊಡ್ಡದು, ಯಾವ ಸಮುದಾಯ ನಾನು ಚಿಕ್ಕದೂನಿಲ್ಲ, ನಾನೆಲ್ಲ ಒಂದೇ ಅಂತಲೂ ತಿಳ್ಕೊಂಡು ಹೋಗೋದು. ಇವತ್ತರೆಗೂ ನನ್ನ ಜಾತಿ ಯಾವುದು ಅಂತ ನನಗೆ ಗೊತ್ತು, ಒರಿಜಿನಲ್ ನನ್ನ ಜಾತಿ ಗೊತ್ತಿಲ್ಲ. ಇವತ್ತರೆಗೂ ನನಗೆ ಕೋರ್ಟಲ್ಲಿ ಇದೆ, ನನ್ನ ಜಾತಿ ಯಾವುದು ಅಂತ ನನಗೆ ಗೊತ್ತಿಲ್ಲ ಇವತ್ತರೆಗೂ ಒರಿಜಿನಲ್ ಆಗಿ. ಆದ್ದರಿಂದ ಎಲ್ಲ ಸಮುದಾಯವನ್ನು ಕಾಪಾಡ್ಕೊಳ್ತೀನಿ. ಯಾರಿಗೆ ಒಂದು ಮುಳುಬಾಗಿಲಲ್ಲಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬೋದು, 2013ವರೆಗೂ ಯಾವ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇತ್ತು ಪೊಲೀಸ್ ಸ್ಟೇಷನಲ್ಲಿ, 2013ರಿಂದ 2018ವರೆಗೂ ಅದರಲ್ಲಿ 20% ಬಂದ್ಬಿಟ್ಟು, 100 ಕೇಸ್ ಆಗ್ತಾಯಿದ್ರೆ ಒಂದು ವರ್ಷಕ್ಕೆ 20 ಕೇಸಿಗೆ ಬಂದ್ಬಿಟ್ಟಿತ್ತು. ಅಷ್ಟೊಂದು ಕಂಟ್ರೋಲ್ ಆಗಿ ನಾನು ತೊಗೊಂಡು ಬಂದಿದ್ದೆ. ಆ ಒಂದು ಕೆಲಸವನ್ನು ಕೋಲಾರಲ್ಲಿ ಮಾಡ್ತಾರೆ. ಎಲ್ಲ ಸಮಾಜದವರನ್ನು ಜೊತೆಯಲ್ಲಿ ಇಟ್ಕೊಂಡು, ಅವ್ರ ಸಮಸ್ಯೆಗಳಿರ್ಬೋದು, ಅವ್ರ ಸಮಾಜದ ಸಮಸ್ಯೆ ಇರ್ಬೋದು, ವೈಯಕ್ತಿಕ ಸಮಸ್ಯೆಗಳಿಂದ ನಾನೆಲ್ಲನೂ ಬಗೆಹರಿಸ್ಕೊಂಡು ಅಭಿವೃದ್ಧಿ ವಿಷಯದಲ್ಲಾಗ್ಬೋದು. ಯಾವುದೇ ಒಂದು ನನ್ನ ಮೇಯ್ನ್ ಕಾನ್ಸೆಪ್ಟು ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್. ಎಜುಕೇಷನ್ ಬಗ್ಗೆ ಮೊದಲನೇ ಆದ್ಯತೆ ಕೊಡ್ತೀನಿ, ಸೆಕೆಂಡು ಅಗ್ರಿಕಲ್ಚರ್ ಬಗ್ಗೆ ಆದ್ಯತೆ ಕೊಡಬೇಕು. ಅಗ್ರಿಕಲ್ಚರ್ ರೈತರು ಬೆಳೆಯುವಂಥ ಬೆಳೆಗೆ ನಿಗದಿಯಾದಂಥ ಒಂದು ಬೆಲೆ ಆಗೋಕ್ಕೋಸ್ಕರ ನಾನು ಹೋರಾಟವನ್ನು ಮಾಡಬೇಕು ಅಂತಿದ್ದೀನಿ. ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀನಿ. ಕೋಲಾರ ಜನಕ್ಕೆ ನಾನು ಏನು ನನ್ನ ಸ್ಪೀಚಲ್ಲಿ ಹೇಳಿದ್ದೀನಿ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ನಾನು 100%ಆಗಿ ನಿಯತ್ತಾಗಿ ಕೋಲಾರಮ್ಮನ ಮೇಲೆ ಪ್ರಮಾಣ ಮಾಡಿ ನಾನು ಆ ಕೆಲಸವನ್ನು ಮಾಡ್ತೀನಿ. ವಾತಾವರಣ ನಾನು ಇನ್ನೂ ಕನ್ಫರ್ಮಾಗಿ ಬರ್ತಾರೋ ಇಲ್ವೋ, ಏನಾಗುತ್ತೆ ಹೆಂಗೋ ಅಂತ ನೋಡ್ತಾ ಇದ್ರು. ಆದರೆ ಈಗ ಆವಾಗಿಂದ ಒಂದೊಂದು ದಿವಸಕ್ಕೆ ಬೆಳ್ಕೊಂಡು ಬಂದು ಇವಾಗ ಒಂದು 5 ದಿವಸ ಅಂತೂ ನನಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿನಿ. ಈ ಥರ ಎಲ್ಲ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರಾ, ಈ ಥರ ಎಲ್ಲ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆಯಾ, ಇಷ್ಟು ನನ್ನನ್ನು ನಂಬಿದಾರಾ ಇವರು, ಇವ್ರು ನಂಬಿರೋದಕ್ಕೆ ನಾನು ಎಷ್ಟು ಕೆಲಸ ಇವ್ರಿಗೆ ಮಾಡಿದ್ರು, ನಾನು ಇವ್ರಿಗೆ ಎಷ್ಟು ಕೆಲಸ ಮಾಡಿ ಇವ್ರಿಗೆ ಎಷ್ಟು ಸೇವೆ ಮಾಡಿದ್ರು, ಋಣ ತೀರಿಸ್ಕೊಳ್ಳೋದಕ್ಕೆ ನನ್ನಲ್ಲಿ ಆಗಲ್ವೇನೋ ಅನ್ನೋ ಒಂದು ಡೌಟ್ ಬಂದ್ಬಿಟ್ಟಿದೆ ನನಗೆ. ಅಷ್ಟು ವಿಶ್ವಾಸ, ಅಷ್ಟು ಇದು ತುಂಬ, ಒಂದೊಂದು ದಿವಸಕ್ಕೂ ಹತ್ಕೊಂಡೇ ಹೋಗ್ತಾ ಇದೆ. ಒಂದೊಂದು ದಿವಸಕ್ಕೆ ಅದು ಫಸ್ಟು ನಾನು ನಾಮಿನೇಷನ್ ಹಾಕಿದ ದಿವಸ 100%ಆಗಿ ನಾನು 3rd place ಕ್ಯಾಂಡಿಡೇಟ್ ಆಗುತ್ತೆ. ನಾಮಿನೇಷನ್ ಹಾಕಿದ ದಿವಸ ಹೌದು, ನಿಜ ನಿಜನ ಯಾವತ್ತು ಒಪ್ಕೋಬೇಕು, ಅದೇ ಒಂದು ಮನುಷ್ಯನಿಗೆ ಮಾನವತ್ವ, ಮನುಷ್ಯತ್ವ, ಲಕ್ಷಣಗಳು ಅನ್ನೋದನ್ನ ಅದನ್ನೇ. ನಾನು 3rd place ಕ್ಯಾಂಡಿಡೇಟು, ನನಗೆ ಗೊತ್ತಿತ್ತು ರಾಜಕೀಯ ಹೆಂಗೆ ಮಾಡಬೇಕು ಅನ್ನೋದನ್ನು ಮಾಡಿದ್ದೀವಿ. ಇವತ್ತು ನಾನು 1st place ಅಲ್ಲಿದ್ದೀನಿ, ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತ ನನ್ನ ಮನಸ್ಸಿಗೆ ನಾನೇ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೆ. ಯಾವ ಕಾರಣ 1st place ಬರೋದಕ್ಕೆ ಕಾರಣ ಏನಂದರೆ, ಮುಳುಬಾಗಿಲಲ್ಲಿ ಮಾಡಿರುವಂಥ ಅಭಿವೃದ್ಧಿ, ಮುಳುಬಾಗಿಲು ಜನರ ಪ್ರೀತಿ, ಮುಳುಬಾಗಿಲಲ್ಲಿ ನಾನು ಮಾಡಿರುವಂಥ ನಮ್ಮ ಮಹಿಳೆಯರಿಗೆ ಎಲ್ಲರಿಗೂ ನಾನು ಕೊಟ್ಟಿರುವಂಥ ಅವ್ರ ಲೋನ್ಸ್ ಆಗ್ಬೋದು, ಅವ್ರಿಗೆ ನನಗೆ ಕೊಟ್ಟಿರುವಂಥ ಗಿಫ್ಟ್ಸ್ ಆಗ್ಬೋದು, ಶಬರಿಮಲೆ ಆಗ್ಬೋದು, ಓಂಶಕ್ತಿ ಆಗ್ಬೋದು, ಅಮ್ಮ ಭಗವಾನ್ ಆಗ್ಬೋದು, ಶಿರಡಿ ಆಗ್ಬೋದು, ಮಂತ್ರಾಲಯ ಆಗ್ಬೋದು, ಅಜ್ಮೀರ್ ಆಗ್ಬೋದು, ಪೆನ್ಗೊಂಡ ಆಗ್ಬೋದು, ನೆಲ್ಲೂರು ದರ್ಗಾ ಆಗ್ಬೋದು, ಪೆನ್ಕೊಂಡ ದರ್ಗಾ ಆಗ್ಬೋದು, ನಮ್ಮ ತಿರುಚಿ ದರ್ಗಾ ಆಗ್ಬೋದು, ಈ ಥರ ಅನೇಕ ಪ್ರವಾಸಗಳನ್ನು ಜನಗಳಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ತುಂಬ ಬಡವರಿದ್ದಾರೆ ಸರ್, ಕೆಲವು ಮುಸ್ಲ್ಮಾನ್ ಬಾಂಧವರು ಅಜ್ಮೀರ್ಗೆ ಹೋಗೋದಕ್ಕೆ ಟ್ರೈನಿಗೆ ಕಾಸಿರಲ್ಲ ಅವ್ರಿಗೆ, ಆದರೆ ಅಜ್ಮೀರ್ ದೇವಸ್ಥಾನ ನೋಡಬೇಕು ಅಂತ ಆಸೆ, ಅಂಥವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದೀನಿ ಸರ್. ಅದೆಲ್ಲ ಏನಾಗಿದೆ, ಇಲ್ಲಿಗೆ ಇಂಪ್ಲಿಮೆಂಟ್, ಇಲ್ಲಿಗೆ ಇಂಪ್ಲಿಮೆಂಟ್ ಅಂದರೆ ಜನ ಎಲ್ಲ ಇಲ್ಲಿ ಹೇಳಿದ್ದಾರೆ ಅದೆಲ್ಲ, ಹಿಂಗೆ ನಂಗೆ ಹಂಗೆಲ್ಲ ಮಾಡಿದಾರಪ್ಪ ನೀವೆಲ್ಲ ಎಲೆಕ್ಷನ್ ಮಾಡಿ ಅವರಿಗೆ ವೋಟ್ ಮಾಡಿ ಅಂತೆಲ್ಲ ತುಂಬ ಜನ ಮಾಡಿ. ಆಮೇಲೆ ನಮಗೆ ಸಂಬಂಧ ಜಾಸ್ತಿ ಕೋಲಾರು ಮುಳುಬಾಗಿಲು, ಹೆಣ್ಮಕ್ಳು ಕೊಟ್ಟಿರೋದು, ತೊಗೊಂಡಿರೋದು, ಮದುವೆಗಳು, ರಿಲೇಷನ್ಸು, ಮಾವಂದಿರು ಅಣ್ಣ, ಆ ರೀತಿಯಲ್ಲಿ ನಮ್ಮ ಮುಳುಬಾಗಿಲು ಜನರು ಎಲ್ಲರಿಗೂ ಹೇಳಿದ್ದಾರೆ. ಅದರಲ್ಲಿ ಮೊದಲಿಂದನೂ ಗೊತ್ತು, ಕೋಲಾರ ಜಿಲ್ಲೆ ಜನ ಎಲ್ಲ ತಾಲೂಕಲ್ಲೂ ನನ್ನ ಬಗ್ಗೆ ಗೊತ್ತಿದೆ, ಕೊತ್ತೂರ ಮಂಜು ಒಳ್ಳೆಯವರ ಕೆಟ್ಟವರ ಅಂತ ಎಲ್ರಿಗೂ ಗೊತ್ತಿದೆ. ಆ ಒಂದು ವಿಶ್ವಾಸದ ಮೇಲೆ ಜನ ನನಗೆ ತುಂಬ ಅದ್ಭುತವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಅದ್ಭುತವಾದಂಥ ಒಂದು ಸ್ವಾಗತ ಕೇಳಿದ್ದಾರೆ. ಆದ್ದರಿಂದ ಅವ್ರು ಋಣ ತೀರಿಸ್ಕೊಳ್ಳೋದಕ್ಕೆ ಎಷ್ಟು ದಿವಸ ಹಿಡಿಯುತ್ತೆ ನನಗೆ ಗೊತ್ತಿಲ್ಲ, ನಾನು ಏನು ಹೇಳಿದ್ದೀನೋ ಅದನ್ನು ನಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಾನು ತೊಗೊಳ್ತೀನಿ.